ಕನ್ಸಿಸ್ಟೆನ್ಸಿ ರೋಡ್ ಇದ್ರಲ್ಲೆಲ್ಲ ಜಾಗ ಇದಾವೆ. ಇನ್ನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಂದು ಆಫೀಸ್ ಇದೆ, ಇಲ್ಲೊಂದು ಆಫೀಸ್ ಇದೆ. ಮೇಜರ್ ಆಗಿ ನಮ್ದು ಇದೆ. ಸಮಯ ಸಂದರ್ಭ ನೋಡ್ಕೊಂಡು ನಾವು ಬದುಕ್ಬೇಕು ಸರ್, ಅದೇ ಕಲೆ. ಹಂಗಿದ್ದಾಗ್ಲೇ ಜನ ನಮಗೆ ಗೌರವ ಕೊಡ್ತಾರೆ. ಇಲ್ಲದೆ ಇದ್ರೆ ಏನ್ ಗೊತ್ತಾ, ಈ ಆಳ್ಗೊಂದೊಂದು ಕಲ್ಲು ಅಂದಂಗೆ ಆಳ್ಗೊಂದೊಂದು ಮಾತು. ನಾವೇನ್ ಯಾರಿಗೂ ಏನು ಎದುರಾಕೋಬೇಕಿಲ್ಲ. ನಮ್ಮ ಬೆಳವಣಿಗೆ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಶತ್ರುಗಳು ಉಟ್ಕೋತಾರೆ. ಹಿಂಗಾಯ್ತು ಅಂತ ನಾವು ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ದೂರ ಹೋಗೋದು, ಭಯ ಪಡಬಾರ್ದು ಸರ್. ಏನಕ್ಕೆ ಸರ್ ಭಯ ಪಡಬೇಕು? ಬದುಕಬೇಕಾದ ಒಂದು ಕಲಿಬೇಕಾಗಿರೋದು, ಎದುರಿಸೋದು ಕಲಿಬೇಕು. ದಡ್ಡ ಅಮಾಯಕ ಬುದ್ಧಿವಂತರ ಬದುಕೋದು, ತುಂಬಾ ಬುದ್ಧಿವಂತ ಬದುಕಲ್ಲ. ಈಗ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ರಾಜಕೀಯ ಇರ್ಬೋದು, ಜನ ಒಂದಷ್ಟು ಕಡೆ ಗುರುತಿಸ್ತಾರೆ ಅಂದ್ರೆ ಆಲ್ ಬಿಕಾಸ್ ಆಫ್ ಸುದೀಪಣ್ಣ. ಯುದ್ಧಕ್ಕೆ ನಿಂತರೆ ಮತ್ತಾನೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ನಮ್ಮ ನಿರ್ಮಾಪಕರಾದಂತಹ ಉಮಾಪತಿಯವರ ಸಂದರ್ಶನಕ್ಕೆ ಆತ್ಮೀಯವಾದ ಸ್ವಾಗತ. ಉಮಾಪತಿಯವರು ಕನ್ನಡದಲ್ಲಿ ಇತ್ತೀಚೆಗೆ ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅದು ದರ್ಶನ್ ಅವರ ರಾಬರ್ಟ್ ಇರ್ಬೋದು, ಸುದೀಪ್ ಅವರ ಹೆಬ್ಬುಲಿ ಇರ್ಬೋದು, ಈಗ ಉಪಾಧ್ಯಕ್ಷ ಅಂತ ಹೇಳಿ ಸಿನಿಮಾ ಬರ್ತಾ ಇದೆ ಅವ್ರದ್ದು, ಇದೇ ಜನವರಿ 20 ಬಿಡುಗಡೆ ಇದೆ. ಬನ್ನಿ, ಹೇಗಿದೆ ನಮ್ಮ ಉಮಾಪತಿ ಅವ್ರ ಲೈಫ್, ಅವ್ರ ಆಫೀಸ್ ಎಲ್ಲ ನೋಡೋಣ. ಸ್ವಾಗತ ನಿಮ್ಗೆ ಉಮಾಪತಿ ಅವ್ರ ಬದುಕಿಗೆ. ಶ್ರೀ ಎಸ್ ಜಿ ಬಿ ಬೆಸ್ಟ್ ಕ್ರಷ್ಡ್ ಸ್ಟೋನ್ಸ್, ಇದು ಸರ್ ಆಫೀಸ್ ಇದೆ ಸ್ನೇಹಿತರೆ. ಎಸ್ ಜಿ ಬಿ ಬೆಸ್ಟ್ ಕ್ರಷ್ಡ್ ಸ್ಟೋನ್ಸ್ ಅಂತ ಅವ್ರ ಬಿಸ್ನೆಸ್ಸು. ಬನ್ನಿ, ಆ್ಯಕ್ಚುಲಿ ಆ ಬಿಸ್ನೆಸ್ ಏನು ಕೇಳೋಣ ಸರ್. ನಾ ಇಲ್ಲಿ ಸಾಹೇಬ್ರು ಇಲ್ಲಿದ್ದೀರಾ? ಥ್ಯಾಂಕ್ ಯು ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ತಾವರಾಮ್ ಎಸ್ ಸರ್. ಥ್ಯಾಂಕ್ ಯು. ಬನ್ನಿ, ನಮ್ಮ ಉಮಾಪತಿ ಸರ್ ನೀವು ನೋಡಿರ್ತೀರಿ, ಕನ್ನಡ ಚಿತ್ರರಂಗಕ್ಕೆ ಇತ್ತೀಚೆಗೆ ಭಾಳ ಒಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಸರ್. ಶುಭೋದಯ ತಮಗೆ, ಸ್ವಾಗತ ಕಲಾ ಮಾಧ್ಯಮದ ಸರ್. ಖುಷಿ ಆಯ್ತು, ನನ್ ತಮ್ದು ಇಂಟರ್ವ್ಯೂಗಳು ನೋಡ್ತಾ ಇದ್ದೆ. ಧನ್ಯವಾದ ಸರ್. ಚಿಕ್ಕಣ್ಣವರು ಸಿಕ್ಕಾಬಿಟ್ಟು ಹೇಳಿದ್ರು ನಿಮ್ ಬಗ್ಗೆ. ಥ್ಯಾಂಕ್ ಯು ಸರ್. ಆಮೇಲೆ ಆರ್ಗ್ಯಾನಿಕ್ ಆಗಿ ಬರೋವಂಥದ್ದು ನನ್ನ ಕಂಡು ಬಂದಿದ್ದು ಸರ್. ಯಾಕಂದ್ರೆ ನನ್ನ ಸ್ವಭಾವ ಏನು ಅಂದ್ರೆ ಇರೋದು ಇದ್ದಂಗೆ ಹೇಳೋದು. ನಮ್ಮ ಅಪ್ಪ ನಮಗೆ ಜನ್ಮ ಕೊಡ್ಬೇಕಾದ್ರೆ ಹಿಂಗೆ ಕೊಟ್ಟವನೆ, ನನ್ನ ಸಾವಿರಗೂ ಹಿಂಗೆ ಇರ್ತೀನಿ ಅಷ್ಟೇ. ಹಿಂಗೆ ಬುಲೆಟ್ ತರನೇ ತಲೆ ಕೆಡಿಸ್ಕೊಳ್ಳೋದೇನಿದೆ ಸರ್? ಸುತ್ತಿ ಬಳಸಿ ಮಾತಾಡೋದು, ಕಾಪಾಡಬೇಕು, ಭಗವಂತ ಕಾಪಾಡಬೇಕು, ಹಾಳು ಮಾಡ್ಬೇಕು, ಭಗವಂತ ಹಾಳು ಮಾಡಬೇಕು. ಮಧ್ಯದಲ್ಲಿ ಇವೆಲ್ಲ ಭಯ ಪಟ್ಕೊಂಡು ಜೀವನ ಮಾಡುವಂಥದ್ದು ಏನಿದೆ? ದುಡಿತೀವಿ, ತಿಂತೀವಿ, ಯಾರ ಮನೆ ಬಾಗಿಲ್ಗೂ ಏನು ಅಮ್ಮ ತಾಯಿ ಅಂತ ಹೋಗೋವಂಥದ್ದು ಏನಿಲ್ಲ. ಮತ್ತೆ ನನ್ನ ಖುಷಿ ಅನಿಸಿದ್ದೇನು ಅಂದ್ರೆ, ನನಗೆ ಚಿಕ್ಕಣ್ಣ ಯಾವತ್ತೂ ಅಷ್ಟು ಯಾವ ಚಾನಲ್ ಬಂದು, ಚಿಕ್ಕಣ್ಣ ಎಮೋಷ್ನಲ್, ಬಟ್ ಆ ವ್ಯಕ್ತಿ ಹೆಂಗೆ ಅಂದ್ರೆ ನಿಮಗೆ ಪೊಜೆ ಇವು ಕಾಸು ಬಿಡ ಅಪ್ಪಾಜಿ ಅಂತ ನನಗೆ ಫಸ್ಟೇ ಹೇಳ್ಬಿಡ್ತಾರೆ. ನಿಮ್ಮ ವಿಚಾರದಲ್ಲಿ ಅಪ್ಪಾಜಿ ನಾನು ನೀನು ನಂಬ್ತೇ ಬಿಡ್ತೀವಿ ಅಪ್ಪಾಜಿ, ನನಗೆ ಭಾಳ ಖುಷಿಯಾಗಿ ಮಾತಾಡಿದ್ದೀನಿ ಅಂತ. ಆಮೇಲೆ ನಾನು ನೋಡಿದ್ನಲ್ಲ, ಆವಾಗಲೇ ನಾನು ಫಸ್ಟ್ ನೋಡಿದ್ದು ನಿಮ್ದು. ಆಮೇಲೆ ಕೆಲವೊಂದಷ್ಟೆಲ್ಲ ನೋಡ್ಕೊಂಬಂದ ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಇಲ್ಲಪ್ಪ ಆರ್ಗ್ಯಾನಿಕ್ ಆಗಿದೆ. ನಿರ್ಮಾಪಕರು ಉದ್ಯಮಿಗಳು ಅವ್ರಿಗೆ ಹೇಗೋ ಸಮಯ ಮಾಡ್ಕೊಂಡು ಕಲಾ ಮಾಧ್ಯಮ ನೋಡಿದ್ದಾರೆ, ಮೊಟ್ಟ ಮೊದಲು ಧನ್ಯವಾದ ಹೇಳ್ತೀನಿ ಸರ್. ಇಲ್ಲ ಸರ್, ಸರ್ ವಿಷಯ ಚೆನ್ನಾಗಿದ್ರೆ ಹಿಂಗೆ ಸಿನಿಮಾ ಚೆನ್ನಾಗಿದ್ರೆ ಜನ ನೋಡ್ತಾರೆ, ವಿಷಯ ಚೆನ್ನಾಗಿದ್ರೆ ಅಷ್ಟೇ. ಸೊ ಒಟ್ಟು ಚೆನ್ನಾಗಿರ್ಬೇಕು ಅನ್ನೋದು ಮೇನು. ಅಷ್ಟೇ ಅಷ್ಟೇ, ಆಮೇಲೆ ಮನ್ಸಿಗೆ ಹತ್ರವಾಗಿರ್ಬೇಕು ಅಷ್ಟೇ. ಮೂಲ ಉದ್ಯಮ ಇದು ಈ ಲಾರಿ ಪೋಕ್ಲೈನ್ಗಳು. ಓ, ಈ ಹೆವಿ ಅಂದ್ರೆ ನಮ್ ಕ್ರಷರ್ ಅಲ್ವಾ ಸರ್? ಓಕೆ. ನಮ್ದು ಮೂಲತಃ ಈ ಬಂಡೆಯಲ್ಲಿ ನಾವು ಕೆಲಸ ಮಾಡಿ ಅದನ್ನ ಮಿಷಿನ್ಗೆ ಹಾಕಿ ಈ ಅಷ್ಟು ದೊಡ್ಡ ಬಂಡೆನ ಇಷ್ಟು ದೊಡ್ಡ ಕಲ್ಲು ಮಾಡಿ ಅದಾದ್ಮೇಲೆ ಚಿಕ್ಕ ಚಿಕ್ಕ ಪುಡಿ ಮಾಡಿ ಅದನ್ನ ಈ ಮೆಟ್ರೋ ವರ್ಕು ಅದಕ್ಕಿದಕ್ಕೆಲ್ಲ ಸಪ್ಲೈ ಮಾಡ್ತೀವಿ. ಅದು ಇನ್ನು ಅದು ಬಿಟ್ಟು ವ್ಯವಸಾಯ ಅದು ಇದೆಲ್ಲ ನಡೀತಾ ಇರ್ತದೆ, ಅದನ್ನ ನಾವಿರಲ್ಲ, ಹೇಳ್ಬಿಟ್ಟು ಮಾಡಿಸ್ತಾ ಇರ್ತೀವಿ ವ್ಯವಸಾಯಿಗಳು. ಓಕೆ, ಮೂಲ ಯಾವ್ದು ಸರ್? ಮೂಲ ಬಂದು ವ್ಯವಸಾಯ, ನಮ್ಮ ಕುಲ ಕಸಬು. ಒಕ್ಕಲಿಗರು ಅಂದ್ರೆ ರೈತರಲ್ವಾ, ಸೊ ಹಂಗೆ. ಇನ್ನು ಅದು ಬಿಟ್ಟು ಇನ್ನು ಬಂಡೆ ಅಂತ ಬರೋದು ನಮ್ಮ ತಂದೆಯವರು ಮಾಡಿದ್ದ ವ್ಯಾಪಾರ, ಇವತ್ತು ಅದನ್ನ ನಡೆಸ್ಕೊಂಡು ಹೋಗ್ತೀವಿ. ನಾವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲ್ಲ. ಅದೇನಿದೆ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ನಿನ್ನೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಮಾಡಿಸ್ಕೋತೀವಿ. ಇಲ್ಲಿದೆ ನಿಮ್ಮ ದೊಡ್ಡಲ್ಮರ, ನೀವು ನೋಡಿರ್ಬೋದು ಯುವರತ್ನ ಸಿನಿಮಾದಲ್ಲಿ ಪುನೀತ್ ಸರ್ದು ಒಂದು ಡ್ಯಾನ್ಸ್ ಅಲ್ಲಿ. ಸೊ ಆ ಕ್ವಾರಿಗಳು ಏನಿದಾವೆ ನಮ್ಮ ಕ್ವಾರಿಯಲ್ಲಿ ಶೂಟ್ ಮಾಡಿದ್ದಾರೆ. ಓಕೆ, ಸೊ ಶೂಟಿಂಗ್ ಲೊಕೇಶನ್ ತರನು ಆಗುತ್ತೆ ಸರ್? ಆಮೇಲೆ ನೀವು ನಂಬ್ತಿರೋಲ್ಲ, ಯಾರಾದ್ರೂ ಶೂಟಿಂಗ್ ಅಂತ ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ, ಎಕ್ವಿಪ್ಮೆಂಟ್ ₹1 ಚಾರ್ಜ್ ಮಾಡ್ಬಿಟ್ರಪ್ಪ, ಎಲ್ಲ ಫ್ರೀಯಾಗಿ ಮಾಡ್ಕೊಡಿ ಅಂತ. ಒಂದು ವಾರ ಇದ್ರು ಒಂದು ವಾರನಾದ್ರೂ ಫ್ರೀಯಾಗಿ ಮಾಡಿ. ಓಕೆ, ಯಾಕಂದ್ರೆ ನಾವು ಸಿನಿಮಾಯಿಂದ ಎಷ್ಟೆಲ್ಲ ಬೆಳೆದಿದ್ದೀವಿ, ನಮ್ಮ ಕಡೆಯಿಂದ ಸಿನಿಮಾಗೆ ಅದೊಂದು ಕೃತಜ್ಞತೆ ಅಂತ. ಓಕೆ, ಟೀಮ್ ಸಿನಿಮಾ ದೊಡ್ಡದಿರ್ಬೋದು, ಯೂಟ್ಯೂಬ್ ಸಿನಿಮಾ ಮಾಡ್ತೀರಾ ಅದಕ್ಕೂ ನಾವು ಕೊಡ್ತೀವಿ. ನಮ್ಗೇನಂದ್ರೆ ಸಿನಿಮಾ ಅಂತ ಬಂದಾಗ ಅದರಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಸೊ ಅದೊಂದು ಕಾಂಟ್ರಿಬ್ಯೂಷನ್. ಇದು ನಮ್ಮ ಕ್ಯಾಬಿನ್, ಬಾಸ್ ಕ್ಯಾಬಿನ್ ಇದು ಸ್ನೇಹಿತರೆ. ಬಹಳ ಕಷ್ಟದಲ್ಲಿ ಇದ್ದಾಗ ಮಾಡಿದ್ದು ಆಫೀಸ್ ಇದೆ. ಹಂಗಾಗಿ ಇವತ್ತು ನಮ್ದು ಒಳ್ಳೊಳ್ಳೆ ಕಡೆ ಜಾಗ ಇದ್ರು ಇವತ್ತು ನನ್ನ ಇನ್ನೂ ಇಲ್ಲ ಇದ್ದೀನಿ. ಯಾಕಂದ್ರೆ ಬಿಲ್ಡಿಂಗ್ ಓನರ್ ಇರ್ಬೋದು, ಮಾಡಿದ್ದಂಥ ಸಮಯ ಸಂದರ್ಭ ಹಂಗಿತ್ತು, ಕೊನೆಗೆ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ ಸರ್, ಪಾಪ ನಮ್ಮ ನಂದಾ ಟಾಕೀಸ್ ಅಂತ ತಾವು ಕೇಳಿರ್ಬೇಕು ಅವ್ರದ್ದು. ತುಂಬಾ ಒಳ್ಳೆ ಜನ ಅವ್ರ ಇದ್ರಲ್ಲಿ ನಾನು ನಮ್ಮ ತಂದೆ ತೀರ್ಕೊಂಡಾಗ ಬಹಳ ತೊಂದರೆಯಲ್ಲಿದ್ದೆ. ಅವತ್ತು ನನಗೆ ವ್ಯಾಪಾರ ಹೆಂಗ್ ನಡೆಸ್ಬೇಕು ಗೊತ್ತಿಲ್ಲ, ಜೀವನ ಹೆಂಗ್ ನಡೆಸ್ಬೇಕು ಗೊತ್ತಿಲ್ಲ. ಆ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದೆ ಸರ್ ಹಿಂಗೆ ಬೇಕು ಅಂತ ಆಫೀಸು. ಪಾಪ ಒಂದು ಮಾತು ಯೋಚನೆ ಮಾಡಿದೆ, ಆಯ್ತಪ್ಪ ಏನೋ ತೊಂದರೆ ಇದೆಯಾ ಮಾಡ್ಕೊ ಅಂತೇಳಿ ಮಾಡಿದ್ರು. ಆಮೇಲೆ ಅಷ್ಟರಲ್ಲಿ ನಾವು ಕಲ್ತ್ವಿ ಜೀವನ ಮಾಡೋದು ಹೆಂಗೆ ಅಂತ ಕಲ್ತ್ವಿ. ಆಮೇಲೆ ಸರಾಗವಾಗಿ ಜೀವನ ನಡೀತು. ಸೊ ಹಂಗಾಗಿ ಅವತ್ತು ಮಾಡಿರೋ ಅಂತ ಆಫೀಸ್ ಇದೆ, ತುಂಬ ಕಷ್ಟದ ಕಾಲದಲ್ಲಿ ಮಾಡಿದಂಥ ಆಫೀಸ್.
ಇಲ್ಲಿ ಬೆಳೆದಿದ್ದೀರಿ? 100% ಬೆಳೆದಿದ್ದೀರಿ. ನಮ್ದು ರೆಸಿಡೆನ್ಸಿ ರೋಡ್ ಇದ್ರಲ್ಲೆಲ್ಲ ಜಾಗ ಇದಾವೆ. ಅವೇನಕ್ಕೆ ಹೋಗಿಲ್ಲ ಅಂದ್ರೆ ಈ ಜಾಗ ಆಮೇಲೆ ಬಿಲ್ಡಿಂಗ್ ಓನರ್ ನಮ್ಮನ್ನ ಪಾಪ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅವತ್ತಿನ ಕಾಲದಲ್ಲಿ. ಒಂದು ಒಳ್ಳೆ ಮಾತು ಹೇಳಿದ್ರಿ, ತಂದೆ ತೀರ್ಕೊಂಡ ಮೇಲೆ ಬದುಕು ಕಷ್ಟ ಆಗಿತ್ತು ನೋಡಿ. ಕಷ್ಟ ಬಂದಾಗ ಏನೋ ಕಲಿಯುವಂಥದ್ದು ನೋಡಿ, ಸುಖ ಇದೆ ಬಹುಶಃ ಕಲಿಯೋ ಅವಕಾಶ. ಇವಾಗ ಏನಾಗ್ತದೆ ಅಂದ್ರೆ ಸುಖ ಇದ್ದಾಗ ನಮಗೆ ನಾವು ನಗ್ತಾ ಇರ್ತೀವಿ, ನಗ್ತಾನೆ ಇರ್ತೀವಿ. ಅದೇ ನಮಗೆ ಒಂದು ಸೆಕೆಂಡ್ ನಗು ನಿಂತ ಮೇಲೆ ನೆಕ್ಸ್ಟ್ ಏನು ನಗಬೇಕಾ ಅಳಬೇಕಾ ಅನ್ನೋದು. ಆಮೇಲೆ ತಂದೆಯವರು ಯಾವತ್ತಿಗೂ ಅದೇ ಹೇಳ್ತಾರೆ ನೋಡಿ, ತಂದೆ ಅನ್ನೋನು ಸ್ಟ್ರಾಂಗೋ ವೀಕೋ ಬದುಕಿರಬೇಕು ಸರ್, ಹಂಗಿದ್ದಾಗಲೇ ಜನ ನಮಗೆ ಗೌರವ ಕೊಡ್ತಾರೆ. ಇಲ್ಲದೇ ಇದ್ರೆ ಏನು ಗೊತ್ತಾ, ಈ ಆಳ್ಗೊಂದೊಂದು ಕಲ್ಲು ಅಂದಂಗೆ ಆಳ್ಗೊಂದೊಂದು ಮಾತು. ಏ ಇವನು ಬದುಕ್ತಾನ, ಏ ಇವನು ಇವ್ರ ಅಪ್ಪನ ಆಸ್ತಿ ಎಲ್ಲ ಉಡಾಯಿಸ್ಬಿಡ್ತಾನೆ, ಇವ್ರ ತಾತ ಎಲ್ಲ ಮಾಡಿಟ್ಟಿದ್ರು, ಇವ್ರ ಅಪ್ಪ ಮಾಡಿಟ್ಟಿದ್ರು, ಎಲ್ಲ ಮಾರ್ಪಿಸಾಕ್ತಾನೆ. ಇವತ್ತು ನಾವೇನು ಮಾರಿದ್ದೇನಿಲ್ಲ, ಸಂಪಾದನೆ ಮಾಡಿ ನಾವು ಒಂದು ಲೆವೆಲ್ಗೆ ಜನ ನಮಗೆ ಗೌರವ ಕೊಡೋ ರೀತಿ ಬದುಕ್ತಾ ಇದ್ದೀವಿ. ವೆರಿ ನೈಸ್. ಅದೆಲ್ಲ ಅಂದರೆ ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ, ಯಾರಾದರೂ ಅವ್ರ ಅಪ್ಪನ ಬಗ್ಗೆ ತುಂಬ ಹೇಳ್ಕೊಂಡಾಗ ನನಗೆ ಚುಚ್ತಾ ಇರೋದು ಒಳಗಡೆ. ನಮ್ಮ ಹತ್ರ ಇಲ್ವಲ್ಲ ಆ ವಸ್ತು, ಸೊ ಇಲ್ಲದೇ ಇರೋ ವಸ್ತು ಬಗ್ಗೆ ತುಂಬ ಹೇಳಿದಾಗ ನಮಗೆ ಅದೊಂಥರ ನೋವು. ಇನ್ನೊಂದು ಕಡೆ ಏನು ಅಂದರೆ ಸಾಕು ಬಿಡಪ್ಪ, ಅಟ್ಲೀಸ್ಟ್ ನಮ್ಮ ತಂದೆ ಏನು ಅಂದ್ಕೊಂಡಿದ್ರು ಆ ದಿಕ್ಕಿನಲ್ಲಿ ಬದುಕಾಗದಿದ್ರು ಪ್ಯಾರಲಲ್ ಆಗಾದರೂ ಜೀವನ ಮಾಡ್ತಾ ಇದ್ದೀವಿ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು ಸರ್, ತಂದೆ ಇಲ್ಲದೇ ಇರೋರು ಕೆಲವೊಬ್ರು ಹಾಳಾಗಿರೋರು ಇದ್ದಾರೆ, ಉದಾರ ಆಗಿರೋರು ಇದ್ದಾರೆ. ಯಾಕಂದ್ರೆ ಅಪ್ಪ ಅನ್ನೋನು ಒಬ್ಬ ಮೇಷ್ಟ್ರ ಇದ್ದಂಗೆ ಬತ್ತಾಡ್ಕೊಂಡು ನಿಂತಿರ್ತಾನೆ, ತಾಯಿ ಯಾವತ್ತು ಮುದ್ದು ಮಾಡ್ತಾಳೆ. ಇವತ್ತಿಗೂ ತಾಯಿ ನಮ್ಮನೇಲಿ, ಎಲ್ಲರ ಮನೇಲಿ ತಾಯಿ ಹಿಂಗಿದ್ದಾರೆ ಗೊತ್ತಿಲ್ಲ, ಇವತ್ತಿಗೂ ನಮ್ಮನೇಲಿ ತಾಯಿ ನಾನೇನೇ ತಪ್ಪು ಮಾತಾಡೋರು ಇವತ್ತಿಗೂ ನನ್ಗೆ ಅಜ್ಜನದ ಮುಂದೆ ನನಗೆ ಬೈತಾರೆ. ಇವತ್ತಿಗೂ ಆ ಯಜಮಾನ್ತನ ನಮ್ಮ ತಾಯಿ ಹತ್ರನೇ ಇದೆ. ಓ ಅಂದರೆ ಬೇರೆದ್ರಲ್ಲ ಸರಿ ತಪ್ಪು ಇರಬೇಕು ಅಂತ. ಬಹುಶಃ ನಿಮ್ಮ ತಂದೆ ಇದ್ರೆ ಭಯಂಕರ ಖುಷಿ ಇದ್ದಿದ್ರೆ ಸಿನಿಮಾ ಗಿನಿಮಾಗೆಲ್ಲ ನಾವು ಬರ್ತಾನೂ ಇರಲಿಲ್ಲ, ಬೇರೆ ದಿಕ್ಕಲ್ಲಿ ಹೋಗಿರೋದು, ಬೇರೆ ದಿಕ್ಕಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಅವರು ಪಾಪ ಭಾಳ ಡಿಸಿಪ್ಲಿನ್ಡ್ ಆಗಿ ಇರೋದನ್ನ ಇಷ್ಟಪಡ್ತಾ ಇದ್ರು. ಇಲ್ಲಿ ಅವರು ಜೀವಂತವಾಗಿ ಇಲ್ಲದೆ ಇದ್ರು ಅವ್ರ ಆತ್ಮ ನನ್ನ ಜೊತೆಯಲ್ಲಿ ಇದೆ ಅನ್ನೋ ಒಂದು ನಂಬಿಕೆ. ಅವ್ರ ಮಾರ್ಗದರ್ಶನ ಯಾವಾಗಲೂ ಇರುತ್ತೆ. ಖಂಡಿತ ಸರ್, ಖಂಡಿತ. ವಾವ್ ಸರ್, ಇದು ನಮ್ಮ ಸ್ಟಾಫ್ಗಳು ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗ ಇದು, ವರ್ಕ್ ಸ್ಟೇಷನ್. ಓಕೆ, ಅಂದರೆ ಇದು ಆಫೀಸ್ ಮೇಂಟೆನೆನ್ಸ್, ಕ್ರಷರ್ ಅಲ್ಲಿಂದೆಲ್ಲ ಮಾನಿಟರ್ ಮಾಡುವಂಥ ಜಾಗ. ಇನ್ನು ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಆಫೀಸ್ ಇದೆ, ಇಲ್ಲೊಂದು ಆಫೀಸ್ ಇದೆ. ಮೇಜರ್ ಆಗಿ ನಮ್ದು ಇದೆ ನಮಗೆ, ಯಾಕಂದರೆ ಬನಶಂಕರಮ್ಮ ತಾಯಿಗೆ ಭಾಳ ಹತ್ರವಾಗಿದ್ದೀವಲ್ಲ, ಆ ತಾಯಿ ಆಶೀರ್ವಾದ ಇಲ್ಲಿದೆ ಅಂತೇಳಿ ಹತ್ರದಲ್ಲಿ ಇದ್ದೀವಿ. ಇಲ್ಲಿ ಮಾಡೋವಂಥದ್ದು ಯಾವುದು ನಮಗೆ ಕೈ ಸುಟ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿ ಜನನೇ ಇಲ್ಲ, ಎಲ್ಲ ಹೊರಗಡೆ ಇದಾರಲ್ಲ ಸರ್. ಸರಿ, ಇಲ್ಲೇನಾದ್ರೆ ಒಂದು ಹೊಸ ವರ್ಷ ಅಂತ ರಜಾ ಕೊಟ್ಬಿಟ್ರೆ ಅನ್ಕೊಂಡೇ ಇಲ್ಲ ಸರ್. ಇನ್ನು ಇದು ಇನ್ನು ವೇರ್ ಹೌಸ್ ಕಮ್ ಸ್ಟೋರ್ ರೂಮ್ ತರ ಇದು. ಓಕೆ, ಈ ಸಿನಿಮಾ ಸಂಬಂಧಪಟ್ಟಂಗೆ ಈ ಪೋಸ್ಟರ್ಗಳು ಅವು ಇವೆಲ್ಲ ಇರ್ತವೆ, ಸೊ ಫೈಲ್ಗಳು ನಮ್ದು ವೋಚರ್ ಅವು ಇವೆಲ್ಲ ಏನಿರ್ತವೆ. ಓಕೆ, ಹಿಂಗಿದೆ. ಓಕೆ, ಸೊ ಉಪಾಧ್ಯಕ್ಷದ ಫ್ಲೆಕ್ಸ್ ಕೂಡ ಇದೆ ಇಲ್ಲಿ, ಉಪಾಧ್ಯಕ್ಷದಿದೆ, ಮದಗಜಾದ್ ಇದೆ, ರಾಬರ್ಟ್ ಇದೆ, ಹೆಬ್ಬುಲ್ ಇದು ಕೆಲವೊಂದಷ್ಟಿದೆ. ನಮ್ಮ ಪ್ರೊಡಕ್ಷನ್ ಅಲ್ಲಿ ಯಾವ್ಯಾವ ಸಿನಿಮಾ ಮಾಡಿದೀವಿ ಎಲ್ಲಾದ್ರು ಸಣ್ಣ ಪುಟ್ಟದ್ದು ಯಾವ್ದಾದ್ರು ಇಟ್ಟಿರ್ತೀವಿ. ಈಗ ಮೊನ್ನೆ ನೋಡಿ ಕೆಲವೊಬ್ರು ಕಾಡರ ಸಿನಿಮಾ ಹಾಕೊಳಕ್ಕೆ ಆಗಿರಲ್ಲ, ಅವ್ರೇನ್ ಮಾಡ್ತಾರೆ ರಾಬರ್ಟ್ ಲೈಸೆನ್ಸ್ ತಗೊಂಡು ಹಾಕೋತಾರೆ. ಸೊ ಹಂಗೆ ಇವತ್ತು ಹೆಂಗೆ ಅಂದ್ರೆ ಮಾರ್ಕೆಟ್ ಡಿಸ್ಟ್ರಿಬ್ಯೂಟರ್ಗಳು ಎಕ್ಸಿಬಿಟರ್ಗಳು ಬಹಳ ಬುದ್ಧಿವಂತರು. ಇವಾಗ ಉದಾಹರಣೆಗೆ ರಾಬರ್ಟ್ ಸಿನಿಮಾ ರಿಲೀಸ್ ಆಯ್ತು ಅನ್ಕೊಳ್ಳಿ, ನಾನು ರಾಬರ್ಟ್ದು ಲೈಸೆನ್ಸ್ ಕೊಡಲ್ಲ, ಇಲ್ಲಪ್ಪ ನಾನು ನಮ್ಮ ಥಿಯೇಟರ್ಗೆ ಇಷ್ಟು ಅಡ್ವಾನ್ಸ್ ಅಂತ ಹೇಳಿರ್ತೀನಿ ಅವ್ರಿಗೆ, ಇಲ್ಲ ಕಷ್ಟ ಆಗ್ತದೆ. ಅವಾಗ ಏನು ಮಾಡ್ತಾರೆ, ಹಿಂದಿನ ಸಿನಿಮಾ ಯಾವುದು ಒಡಿಯಾ, ಒಡಿಯಾ ಸಿನಿಮಾ ತೆಗೆದು ಇಲ್ಲಿ ರಾಬರ್ಟ್ ಇರುತ್ತೆ, ಎದುರುಗಡೆ ಒಡೆ ಹಾಕಿರ್ತಾನೆ. ಸೊ ಇಲ್ಲಿ ಹೌಸ್ಫುಲ್ ಆದರೆ ಅಲ್ಲಿ ಹೋಗಿ ಜನ ನೋಡ್ತಾರೆ ಸಿನಿಮಾ, ವಾಪಸ್ ಹೋಗೋ ಬದಲು ಅದನ್ನು ನೋಡ್ತಾರೆ, ಅದನ್ನು ನೋಡ್ತಾರೆ. ಪ್ಲಾನ್ ಬಿ ಬರೋದೇನು ದರ್ಶನ್ ಅವ್ರು ನೋಡೋಕ್ಕೆ, ಸಿನಿಮಾ ಟೈಟ್ಲ್ ಯಾವುದೇ ಆಗಿರ್ಬೋದು ಅವ್ರು ದರ್ಶನ್ ಅವ್ರು ನೋಡಕ್ ಬರ್ತಾರೆ. ಹಂಗೆ ಇವಾಗ ಸುದೀಪ್ ಅವ್ರದ್ದು ಹೆಬ್ಬುಲಿ, ಇವಾಗ ಸುದೀಪ್ ಅವ್ರದ್ದು ಹೆಬ್ಬುಲಿ ಲೈಸೆನ್ಸ್ ನಾನು ಕೊಟ್ಟಿರಲ್ಲ ಅವಾಗ ಸಿನಿಮಾ ರಿಲೀಸ್ ಆದಾಗ. ಹಿಂದೆ ಬಂದಿದ್ದ ಸಿನಿಮಾ ಯಾವುದು, ಮುಕುಂದ ಮುರಾರಿ, ಮುಕುಂದ ಮುರಾರಿ ಅಲ್ಲಿ ಹಾಕೋತಾನೆ. ಎಲ್ಲ ಬುದ್ಧಿವಂತರುಗಳು, ಬದುಕೋ ಕಲೆ ಅದು. ಓ, ಆಕ್ಚುಲಿ ಸಿನಿಮಾ ವರ್ಕ್ ಆಗೋದು ಹಂಗ? ಹೌದೌದು, ಅದಕ್ಕೆ ನಾವು ಪೋಸ್ಟರ್ಗಳೆಲ್ಲ ಇಟ್ಟಿರ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಇಷ್ಟೊಂದು ಫಿಕ್ಸ್ ಮಾಡಿ ಲೈಸೆನ್ಸ್ ಚಾರ್ಜಸ್ ನಿನ್ನೆ ಕಟ್ಕೊಳಪ್ಪ, ಇಷ್ಟೊಂದು ರಾಯಲ್ಟಿ ಫಿಕ್ಸ್ ಮಾಡ್ಕೊಂಡು ಒಂದು ವಾರಕ್ಕೆ ಅಂತೇಳಿ ನಾವು ಕೊಟ್ಟಿರ್ತೀವಿ. ಸೊ ಸರ್, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ, ಉದಾಹರಣೆಗೆ ರಾಬರ್ಟ್ ಬಂತು ಹೋಯ್ತು ಅಂದ್ರೆ ಅದು ರಿಲೀಸ್ ಆಯ್ತು, ಸಕ್ಸಸ್ ಆಯ್ತು, ಹೋಯ್ತು. ಬಟ್ ಈಗ ಅದಾದ್ರೂ ಕೂಡ ಅದ್ರ ಬಿಸ್ನೆಸ್ ನಿಂತಿರಲ್ಲ, ಏನಾದ್ರು ಒಂದು ಆಗ್ತಿರ್ತದೆ ಸರ್, ನಡೀತಾನೆ ಇರುತ್ತೆ ಸರ್. ಸಿನಿಮಾ ಚೆನ್ನಾಗಿ ಆಗ್ಬಿಟ್ರೆ ಯಾವತ್ತೋ ಒಂದ್ ದಿವಸಕ್ಕೆ ಅದನ್ನು ಹೇಳ್ತಾರಲ್ಲ, ಕಬ್ಬು ಒಂದ್ ಸ್ವಲ್ಪ ಬಿಟ್ಬಿಟ್ಟು ಕಡಿದ್ರೆ ಇನ್ನೊಂದ್ ಚಿಗುರು ಹಿಡಿಯುತ್ತಂತೆ. ಸೊ ಆ ತರ ಇವಲ್ಲ, ಒಂದ್ ಸಿನಿಮಾ ಸರ್, ನೀವು ನೋಡಿ ಒಂದ್ ಸಿನಿಮಾ ಚೆನ್ನಾಗಾದ್ರೆ ಸಿನಿಮಾಗೆ ಕೆಲಸ ಮಾಡಿರೋ ಲೋಟ ತೊಳಿಯೋನಿಂದ ಹಿಡಿದು ಡೈರೆಕ್ಟ್ರವರೆಗೂ ಒಂದೊಂದು ಅವ್ರೇನು ತಗೋತಾರೋ ಚಾರ್ಜಸ್ ಡಬಲ್ ತಗೋತಾರೆ. ಅಂದರೆ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ಇವರೆಲ್ಲ. ಸೊ ಒಂದು ಸಿನಿಮಾ ಗೆಲ್ಲೋದ್ರಿಂದ ಇಷ್ಟೆಲ್ಲ ಲಾಭ ಇದೆ. ಕರೆಕ್ಟ್. ಸೊ ಇವಾಗ ನಮ್ಮ ರಾಬರ್ಟ್ ರಿಲೀಸ್ ಆಗಿ 2021 ರಿಲೀಸ್ ಆಗಿರೋದು, ಇವತ್ತಿಗೂ ಮೊನ್ನೆ 4-5 ಲೈಸೆನ್ಸ್ ಕೊಟ್ಟಿದ್ದೀನಿ.
ಆಯ್ತಪ್ಪ ಹಾಕೊಡ್ರಿ ಅಂತ. ಬಿಕಾಸ್ ಈಗ ಕಾಟೇರಾಗ ಯಾರ್ಯಾರು ಲೈಸೆನ್ಸ್ ತಗೊಂಡ್ ಇವಾಗ ಏನಾಗುತ್ತೆ ಅಂದ್ರೆ, ಎದುರುಗಡೆ ಥಿಯೇಟರ್ ಇರುತ್ತೆ, ಎದುರುಗಡೆ ಥಿಯೇಟರ್ ಖಾಲಿ ಇರುತ್ತೆ, ಎರಡು ಥಿಯೇಟರ್ ಆಜು ಬಾಜು ಇರುತ್ತೆ. ಇಲ್ಲಿ ಕಾಟೇರ ಹಾಕದ್ಮೇಲೆ ಅಲ್ಲೂ ಕಾಟೇರ ಹಾಕಕ್ಕಾಗಲ್ವಲ್ಲ. ಕರೆಕ್ಟ್. ಸೊ ಯಾವ್ದಾನ ಬೇರೆ ಸಿನಿಮಾ ಹಾಕ್ಬೇಕಲ್ವಾ, ಸೊ ಹಂಗೆ. ಸೊ ಇವಾಗ ಮುರಳಿ ಸರ್ದ ಯಾವ್ದೋ ಒಂದು ರಿಲೀಸ್ ಆಯ್ತು ಅನ್ಕೊಳ್ಳಿ, ಮದಗ ಲೈಸೆನ್ಸ್ ಕೇಳ್ತಾರೆ ಸರ್ ಅದ್ ಕೊಡಿ ಅಂತ. ಈ ಬಗೀರ ಬಂತು, ಬಗೀರ ಲೈಸೆನ್ಸ್ ಯಾರು ತಗೊಳಕ್ಕಾಗಿಲ್ಲ, ಅವ್ರು ಮದಗ ಹಾಕೋತಾರೆ. ಅಂದ್ರೆ ಒಂದು ಹೀರೋ ಇರೋ ಫೇಸ್ ವ್ಯಾಲ್ಯೂ ಅದು. ಸೊ ಅದ್ ಯಾವತ್ತಿಗೂ ಸತ್ಯ ಅದು. ಕ್ರೌಡ್ ಪುಲ್ಲರ್ ಅಂತಾರಲ್ಲ ಸ್ಟಾರ್ಸ್, ಕೆಲವೊಂದು ನಿಮ್ಗೆ ಓಮ್ ಎಷ್ಟು ವರ್ಷ ಹಾಕಿದ್ರು ಸರ್? ಅಯ್ಯೋ ಅದಂತ ಬಿಡಿ. ಬಹಳ ವರ್ಷ ಹಾಕಿದ್ರು ಮನ್ಗೆ ಆ ತರದ ಸಿನಿಮಾಗಳು. ಒಂದ್ ಸಿನಿಮಾ ಗೆಲ್ತು ಅಂದ್ರೆ ಅದೊಂದು ಇದ್ರಲ್ಲಿ ಹೋಗ್ತಾ ಇರತ್ತೆ, ಲೋ ಕರೆಂಟ್ ಅಲ್ಲಿ ಹೋಗ್ತಾ ಇರತ್ತ. ಗ್ರೇಟ್. ಇಲ್ಲಿ ಕೆಲವರೆಲ್ಲ ಬಂದು ಕುತ್ಕೊಳ್ಳೋರು ನಮ್ಮದ್ರ ಬಂದು ಸರ್ ಮಾಡ್ಬೇಕು, ಬಾಸ್ ನೋಡ್ಬೇಕು. ನಾವು ಏನ್ ಸಾಮಾನ್ಯ ವ್ಯಕ್ತಿಗಳು ಅಷ್ಟೇ ಸರ್. ಹೌದಾ? ನಮ್ಗೆ ಅರ್ಥ ಆಗಿರೋದು ಏನಂದ್ರೆ, ಇವತ್ತಿನ ಬದುಕಲ್ಲಿ ಸಮಯ ಸಂದರ್ಭ ನೋಡ್ಕೊಂಡು ನಾವು ಬದುಕ್ಬೇಕು ಸರ್. ಅದೇ ಕಲೆ, ಎಲ್ಲ ಕಡೆನೂ ಒಂದೇ ತರ ಇರೋಕ್ಕಾಗಲ್ಲ. ಈಗ ಉದಾಹರಣೆಗೆ ನಮ್ಮ ಹತ್ರ ಯಾರೋ ಕೆಲಸ ಆಗ್ಬೇಕು ಅಂತ ಬಂದಿರೋರ ಹತ್ರ ನಾವು ಎದೆ ನಿಗರ್ಸ್ಕೊಂಡು ಮಾತಾಡ್ತೀವಿ. ನಮ್ಗೆ ಯಾರೋ ಒಬ್ರು ಲೀಡರ್ ಇರ್ತಾರೆ, ಅವ್ರ ಮನೆ ಬಾಗಿಲ ಹತ್ರ ಹೋದಾಗ ನಾವು ಹಿಂಗೆ ನಿಂತಿರ್ತೀವಿ. ಅದು ಲೈಫ್ ಸೈಕಲ್. ಅವರು ದೊಡ್ಡವ್ರ ಹತ್ರ ಹೋದಾಗ ಅವ್ರು ಕೈ ಕಟ್ಕೊಂಡು ನಿಂತಿರ್ತಾರೆ, ಅವ್ರು ಇನ್ನೊಬ್ರ ಹತ್ರ ಹೋದಾಗ ಕೈ ಕಟ್ಕೊಂಡು ನಿಂತಿರ್ತಾರೆ. ಸೊ ಲೈಫ್ ಅನ್ನೋದು ಎಲ್ಲರೂ ಒಂದೇ ತರ ಇರ್ತೀನಿ ಅನ್ನೋಕ್ಕಾಗಲ್ಲ. ಸಾಧ್ಯನೇ ಇಲ್ಲ ಸರ್. ಹೆಂಗ್ ಸರ್ ಇರೋಕೆ ಸಾಧ್ಯ? ಹೆಂಗಿರೋಕೆ ಸಾಧ್ಯ ಹೇಳಿ? ಹೆಂಗ್ ಈ ಫಿಲಾಸಫರ್ ನಿಮ್ಮೊಳಗಡೆ ಜೀವನ ಕಲಿಸ್ತಾ ಹೋಗ್ತದಲ್ಲ ಸರ್? ಪುಸ್ತಕ ಅಲ್ಲ ಸರ್ ದೇವರಣ. ನಾನು ಇವತ್ತಿನವರೆಗೂ ನ್ಯೂಸ್ ಪೇಪರ್ ಓದಲ್ಲ. ನನಗೆ ಸಂಬಂಧಪಟ್ಟಿರೋದಿದ್ರೆ ಓದ್ತೀನಿ, ಇಲ್ಲಾಂದ್ರೆ ಓದಲ್ಲ. ಹೆಂಗ್ ನಾಲೆಡ್ಜ್ ಹೆಂಗ್ ತಿಳ್ಕೋಬೇಕು, ನಾನು ತಿಳ್ಕೊತೀನಿ. ಸಂಬಂಧಪಟ್ಟಿರೋ ನ್ಯೂಸ್ ಇದ್ರೆ ನಾನು ಓದ್ತೀನಿ, ಯಾಕಂದ್ರೆ ನಂದೇ 108 ಸರ್. ನಾನೇಕೆ ಓದೋದ್ರಿಂದ ಸಮಯ ಆಳು ಅಂತಲ್ಲ, ನನಗೆ ಅವಶ್ಯಕತೆ ಇದ್ರೆ ಓದ್ತೀನಿ, ಇಲ್ಲಾಂದ್ರೆ ಓದಕ್ಕೋಲ್ಲ. ಆದ್ರೆ ಕಲಿಕೆ ಕಲಿತಾನೆ ಕಲಿತಾನೆ ಇರ್ತೀನಿ. ಏನ್ ನಡೀತಾ ಇರ್ತದೆ ಪ್ರತಿನಿತ್ಯ ತಿಳ್ಕೊತಾ ಇರ್ತೀನಿ ಅಷ್ಟೇ. ಗ್ರೇಟ್. ಎಷ್ಟು ತಮ್ಗೆ ಏಜ್ ಕೇಳ್ಬೋದ? 36 ಸರ್. ಅಯ್ಯೋ ನೋಡಿ, 36ಕ್ಕೆ ಹೆಂಗೆ ಅಣ್ಣ? ಏನಿಲ್ಲ ಬನ್ನಿ. ಇಲ್ಲಿ ವೇಟಿಂಗ್ ಲಾಂಜ್ ಇದು ರಿಸೆಪ್ಷನ್. ಇಲ್ಲಿ ಓಕೆ ಇಂಟ್ರೋಡ್ ಸಮಯ. ನಿಮ್ಮ ಮನೆ ಹೋಗ್ಲ? ಮನೆ ಮನೆ ದೇವರು ಮನೆ ದೇವರು ಮನೆ ದೇವರು. ನಿಮ್ಗೆ ಗನ್ ಮಂಚ್ ಬಾಡಿ ಗಾರ್ಡ್ಸ್ ಎಲ್ಲ ಇದಾರೆ? ಮಾಮೂಲಿ ಇರ್ತಾವಲ್ಲ ಸರ್. ಓಕೆ, ಒಂದು ಫೋನ್ಗೇನೆ ಇವಾಗ ನೀವು ತಗೊಳ್ಳಿ. ಹಾಂ, ಇದೊಂದು ಫೋನ್ ಬೆಲೆ ಏನು 100,000. ಹಾಂ, ಇದಕ್ಕೆ ಒಂದು ಕವರ್ ಹಾಕ್ತೀವಿ. ಹಂಗೆ ನಮ್ಮ ಲೈಫ್ಗೆ ಎಷ್ಟು ಬೆಲೆ ಇದೆ ಸರ್? ಅಮೂಲ್ಯವಾದ. ಇವಾಗ ನಾನು ಹೇಳ್ತೀನಲ್ಲ, ನಾವೇನು ಯಾರಿಗೂ ಏನು ಎದುರಾಕೋಬೇಕಿಲ್ಲ. ನಮ್ಮ ಬೆಳವಣಿಗೆ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಶತ್ರುಗಳು ಹುಟ್ಕೋತಾರೆ. ಹಂಗಲ್ಲ, ಮೂರವ್ರಿಗೆ ಮೂರ್ ಎನಿಮೀಸ್ ಅಂತಾರಲ್ಲ, ಹಂಗೆ ಎನಿಮೀಸ್. ಓಕೆ, ಸೊ ಇದು ರಾಬರ್ಟ್ ಮದಗಜ ಮತ್ತೆ ಇದೆಲ್ಲ ಫಿಶ್ ಕೆಲವೊಂದಷ್ಟು. ಇದೇನಕ್ಕೆ ಅಂದ್ರೆ, ನಮ್ಮ ಇದಕ್ಕೆ ರಾಬರ್ಟ್ ಅಲ್ಲಿ ಜಗಪತಿ ಬಾಬು ಅವರು ಕುತ್ಕೊಳ್ಳಕ್ಕೆ ಒಂದು ಚೇರ್ ಇತ್ತು. ಅವಾಗ ನಮ್ಮವ್ರು ನಮ್ಮ ಹುಡುಗರು ಬಹಳ ಬುದ್ಧಿವಂತರು. ನಮ್ಮ ಹುಡುಗ ಶ್ರೀಕಾಂತ್ ಮತ್ತೆ ದರ್ಶನ್ ಅಂತಿದ್ದಾರೆ, ಮತ್ತೆ ಒಂದು ಚಿರಾಗಿ. ಇವ್ರು 3 ಜನ ಸೇರ್ಕೊಂಡು ಯಾಕೆ ಬಾಡಿಗೆ ಕಟ್ಟಬೇಕು, ನಾವೇ ಮಾಡಿಸ್ಬಿಡೋಣ ಅಂತೇಳಿ ಇದು ಆ ಸೋಫಾ ಎಲ್ಲ ಬಾಡಿಗೆ ಕಟ್ಟೋ ಬದಲು ಹೊಸ ಸೋಫಾ ಬರ್ತದೆ ಅಂತೇಳಿ ಅರ್ಧ ಬೆಲೆಗೆ ಇವೆಲ್ಲ ಮಾಡಿಸಿರೋದು. ಬಾಡಿಗೆ ಅರ್ಧ ಬೆಲೆಗೆ? ಬಾಡಿಗೆ ಅರ್ಧ ಬೆಲೆಗೆ. ಅಂದ್ರೆ ಒಂದು ಪ್ರೊಡಕ್ಷನ್ ಅಲ್ಲಿ ಉಳಿತಾಯ ಹೆಂಗೆ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲ ಒಂದು ನಿದರ್ಶನ. ಜಸ್ಟ್ ಎ ಸ್ಯಾಂಪಲ್. ಸ್ಯಾಂಪಲ್ ಇದು. ಓಕೆ, ಸೊ ಈ ಥರದ್ದು ಉಳಿಸ್ತಾ ಹೋದ್ರೆ ಕೋಟ್ಯಾಂತರ ರೂಪಾಯಿ ಉಳಿಯುತ್ತೆ ಸರ್. ಒಂದು ತಲೆ ಇಟ್ಕೊಳ್ಳಿ, ವ್ಯಾಪಾರ ಅಂತ ಬಂದಾಗ ಉಳಿತಾಯನೇ ಮೊದಲ ಸಂಪಾದನೆ. ನಾವೇನು ಉಳಿಸ್ತೀವಲ್ಲ, ಇವತ್ತಿಗೂ ನೀವು ನನ್ನ ಹತ್ರ ನೀವೇನೇ ತಗೊಳ್ಳಿ, ನಾನು ಯಾವುದನ್ನು ಸುಮ್ಮನೆ ಫ್ರೀಯಾಗಿ ಕೊಡಲ್ಲ ಸರ್. ನಾನು ಕಷ್ಟಪಟ್ಟೆ ಸಂಪಾದನೆ ಮಾಡ್ತೀನಿ. ನಾನು ಕೊಡಬೇಕಾದ್ರೂ ಭಾಳ ಕಷ್ಟಪಟ್ಟೆ ಕೊಡ್ತೀನಿ, ಆಮೇಲೆ ಬಟ್ ಕೊಡ್ಬೇಕಾದ್ರೆ ಹೃದಯದಿಂದ ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಕೊಡ್ತಾ ಇದೀವಲ್ಲ ಅಂತ ನೋಡ್ತೀನಿ. ಅದು ಕೊರಗೋದಿಲ್ಲ, ನಾನು ಆ ಕೆಲಸ ಮಾಡೋದಿಲ್ಲ. ಆಮೇಲೆ ನನಗೆ ಯಾವತ್ತೂ ಅಷ್ಟೇ ಯಾರ ಮೇಲೂ ದ್ವೇಷ ಸಾಧಿಸೋದೇ ಇಲ್ಲ. ಕೋಪ ದ್ವೇಷ ಅಂತಾರೆ ಗೊತ್ತಾ, ಇವಾಗ ನಮ್ದೇನಿದ್ರು ಬಾಯಿ ಮಾತನ್ನ ಕೋಪ ಎದಲ್ಲಿ ಹಿಡ್ಕೊಂಡು ದ್ವೇಷ ಸಾಧಿಸಲ್ಲ. ಈ ಕೋಪಕ್ಕೂ ದ್ವೇಷಕ್ಕೆ ಏನು ವ್ಯತ್ಯಾಸ ಅಂದರೆ, ಕೋಪ ನಮ್ಗೇನೊಂದು ಏನೋ ಒಂದು ನಿಮ್ಮಿಂದ ತಪ್ಪಾಗ್ತದೆ, ನೀವು ಸರಿ ಇಲ್ಲ, ಹೋಗಿ ಹಂಗೆ ಹಿಂಗೆ ಮಾತಾಡ್ಬಿಡ್ತೀವಿ, ಏನೋ ಒಂದು ಮಾತಾಡ್ಬಿಡ್ತೀವಿ, ಮುಗೀತು, ಮತ್ತೆ ಇಲ್ಲಿ ಹಿಡ್ಕೊಳ್ಳಲ್ಲ. ದ್ವೇಷ ಅನ್ನೋದು ಹೆಂಗೆ ಅಂದರೆ, ಬಾಯಿ ಮಾತಲ್ಲಿ ನಗ್ನಗ್ತಾ ಹೇಳ್ಕೊಂಡು ಎದೆಯಲ್ಲಿ ದ್ವೇಷ ಹಿಡ್ಕೊಳ್ಳೋದು. ಕೊನೆಗೆ ನಿಮ್ಮನ್ನು ಹಾಳು ಮಾಡೋವರೆಗೂ ದ್ವೇಷ ಇರ್ತದೆ ಎದೆಯಲ್ಲಿ. ಬಟ್ ಒಂದು ತಲೆಯಲ್ಲಿ ಹಿಡ್ಕೋಬೇಕು, ನಾವು ನಮ್ಮ ಗುಣನ ಒಂಥರ ಗ್ಯಾಂಗ್ರಿನ್ ಕಾಯಿಲೆ ಬಂದು ನಮ್ಮನ್ನು ನಾವು ಕೊಳಿಸ್ಕೋತಾ ಇರ್ತೀವಿ. ಒಳಗೆ ತಿಂತಿರುತ್ತೆ, ಒಳಗಡೆ ತಿಂತಾ ಇರ್ತದೆ. ನಿಮ್ಮನ್ನು ಹಾಳು ಮಾಡೋವರೆಗೂ ನನಗೆ ನೆಮ್ಮದಿ ಇರಲ್ವಲ್ಲ. ನಾನು ಬೈದ್ಬಿಟ್ರೆ ಮುಗಿದೋಯ್ತು, 2 ನಿಮಿಷಕ್ಕೆ ಮುಗಿದೋಯ್ತು. ಅದು ಕ್ಲಿಯರ್. ಅದು ಕ್ಲಿಯರ್. ಮನ್ಸು ಸ್ವಚ್ಛ. ಮರದೊಳಗಣ ಕಿಚ್ಚು ಮರವನ್ನು ತಿನ್ನುತ್ತಂತೆ. 100% ನೀರಲ್ಲಿರೋ ಪಾಚಿ ನೀರನ್ನ ಹಾಳು ಮಾಡ್ತು. ಹಂಗೆ ಶುಭ ಸಂತ ಆಗ್ಬಿಟ್ಟಿದ್ರೆ ನಿಮ್ಗೆ. 63ಕ್ಕೆ ಏನಾಗ್ತೀರ ನೀವು ಸರ್? ಏನಿಲ್ಲ, ಅವಾಗ ಇನ್ನೂ ಸೋಬರ್ ಡೌನ್ ಆಗ್ಬಿಡ್ತೀವಿ ಸರ್. ಇಷ್ಟೆಲ್ಲ ಇರಲ್ಲ, ಇನ್ನೂ ಸೋಬರ್ ಡೌನ್ ಆಗ್ಬಿಡ್ತೀವಿ. ಯಾಕಂದ್ರೆ ಲೈಫ್ ಇನ್ನೂ ಕಲ್ಸ್ಬಿಟ್ಟಿರುತ್ತೆ. ಮನ್ಸ ತಿಳ್ಕೊಂಡಷ್ಟು ಕಡಿಮೆ ಮಾತಾಡ್ತಾನಂತ ಹಂಗೆ. ಕರೆಕ್ಟ್. ಸೊ ಮೊದಲ ಸಿನಿಮಾ ಇದು ಹೆಬ್ಬುಲಿನಿ. ಹೆಬ್ಬುಲಿ
ಎಷ್ಟು ಏಜ್ ತಮ್ಗೆ ಆಗ ಸರ್? ಅವಾಗ ನೀವೆಲ್ಲ ಕಾಕೊಳ್ಳಿ ಸರ್, 2015 ಡಿಸೈಡ್ ಮಾಡಿದ್ ಮಾಡಬೇಕು ಅಂತೇಳಿ 16 ಶುರು ಮಾಡಿದ್ವಿ, 17 ರಿಲೀಸ್ ಮಾಡಿದ್ವಿ. 15 ಅಂತ ಲೆಕ್ಕ ಇಟ್ಕೊಂಡ್ರೆ 8 ವರ್ಷ ಆಯ್ತು. 28 ಪ್ರೊಡ್ಯೂಸರ್ ನೀವು? 28 ಪ್ರೊಡ್ಯೂಸರ್. 28 ನಾವು ಏನ್ ಮಾಡ್ಬೇಕು ಲೈಫಲ್ಲಿ ಅಂತ ಅನ್ಕೋತಿರ್ತೀವಿ. ನನಗೆ ನಿಜವಾಗ್ಲೂ ನೀವು ನಂಬ್ತಿರೋಲ್ಲ, ಇವತ್ತಿಗೆ ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ರಾಜಕೀಯ ಇರ್ಬೋದು, ಜನ ಒಂದಷ್ಟು ಕಡೆ ಗುರುತಿಸ್ತಾರೆ ಅಂದ್ರೆ ಆಲ್ ಬಿಕಾಸ್ ಆಫ್ ಸುದೀಪಣ್ಣ. ನಾನು ಎಲ್ಲ ಕಡೆ ಅದನ್ನ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಆ ಅಪ್ಪ ನನ್ನ ಕೂರಿಸ್ಕೊಂಡು ಸಿನಿಮಾ ವ್ಯಾಪಾರ ಹೇಳ್ಕೊಟ್ರು, ಸಿನಿಮಾ ಏನು ಅಂತ ಹೇಳ್ಕೊಟ್ರು. ಅವರು ನನ್ಗೆ ಯಾವಾಗ್ಲೂ ನೀನು ನಡಿಬೇಕಾರ ರಾಕ್ಲಿನ್ ಥರ ನಡೀತೀವಿ, ನೀನು ಸ್ವಲ್ಪ ಅದೆಲ್ಲ ಕಡಿಮೆ ಮಾಡ್ಕೊಳು, ನಿನ್ನ ಬೇರೆ ಬಿಸ್ ನಿನ್ನ ಬಂಡೆ ವ್ಯಾಪಾರದಲ್ಲಿದ್ದಂಗೆ ನಿನ್ನ ಸಿನಿಮಾದಲ್ಲಿದ್ರೆ ನೀನು ತಡಿಯಲ್ಲ ಜನ ಅಂತ. ಅಂದರೆ ನಾವು ಸ್ವಲ್ಪ ಓಲ್ಡಲ್ಲ ಸರ್, ಹಂಗೆ ಅಂದರೆ ಬಂಡೆ ಎಲ್ಲರೂ ಹಂಗೆ ಇರ್ತಾರಂತಲ್ಲ, ನಾವು ಓಡ್ತಾನೆ ಯಾಕಂದ್ರೆ ನಮ್ಮ ಡಿ ಎನ್ ಎ ಹಂಗಿದೆ, ನಾವು ಹಂಗೆ ಬರ್ತೀವಿ ಅಷ್ಟೇ. ಸೊ ಅಪ್ಪ ಕುತ್ಕೊಂಡು ನನಗೆ ಎಡಿಟಿಂಗ್ ಟೇಬಲಲ್ಲಿ ಬಾ ಮಗನ ಇಲ್ಲಿ ನೋಡು ಸಿನಿಮಾ ಎಡಿಟ್ ಮಾಡೋದು ಹಿಂಗೆ, ಮತ್ತು ಒಂದು ಆರ್ ಆರ್ ಅಂದರೆ ಏನು, ಯಾವುದೋ ಒಂದು ಕಾಮಿಡಿ ಬಂತಲ್ಲಿ ಪಂಚ್ ಬರಬೇಕು, ಎಂಥ ಒಳ್ಳೆ ಸಿನಿಮಾನೇ ಆಗಲಿ ಆರ್ ಆರ್ ಅಲ್ಲಿ ಒಂದು ಸೀರಿಯಸ್ ನೋಟ್ ಇರಬೇಕಾದ್ರೆ ಒಂದು ಫನ್ನಿ ನೋಟ್ ಹಾಕ್ಬಿಟ್ರೆ ಸೀನೆ ಡ್ರಾಪ್ ಆಗೋಯ್ತು. ಒಂದು ಸಿನಿಮಾ ಅಂದರೆ ಎಷ್ಟು ಅವರ್ ಇರಬೇಕು, ಕಮರ್ಷಿಯಲ್ ಸಿನಿಮಾ ಅಂದರೆ ಸರ್ ನಿಜವಾಗ್ಲೂ ಆ ಅಪ್ಪ ಕೂರಿಸ್ಕೊಂಡು ನಮ್ಗೆ ಹೇಳ್ಕೊಟ್ಟ ಸರ್. ಅವತ್ತು ನಾನು ಯಾವುದೋ ಒಂದು ಯಾರದೋ ಒಬ್ಬರ ಮೇಲೆ ಚಾಲೆಂಜ್ಗೆ ಹೋಗಿ ಸಿನಿಮಾ ಮಾಡಬೇಕು ಅಂತ ಕೂತ್ಕೊಂಡೆ, ದುಡ್ಡು ಎತ್ಕೊಂಡೋದೆ, ದುಡ್ಡು ತೊಗೊಳ್ಳಿಲ್ಲ. ಏಯ್ ಬ್ರಾ, ನೀನು ಇಷ್ಟೆಲ್ಲ ನನ್ನ ಜೊತೆಲಿ ನಿಂತಿದ್ಯಾ, ನಾನು ನಿನಗೆ ಮಾಡ್ತೀನಿ ಅಂತ. ಯಾವ್ದು ಮಾಡೋದು ಅಂತ ಯೋಚನೆ ಮಾಡೋರು. ಹೆಬ್ಬುಲಿ ಅನ್ನೋ ಸಿನಿಮಾ ಪೂಜೆಯಾಗಿ ನಿಂತೋಗಿದೆ ಅಂಥೇಳಿ ಗೊತ್ತಾಯಿತು. ವಿಪರ್ಯಾಸ ನೋಡಿ, ಆ ಸಿನಿಮಾಗೆ ನಾನೇ ಕ್ಲಾಪ್ ಮಾಡಿದ್ದೆ. ಓ ಸೇಮ್ ಅದೇ ಕೃಷ್ಣ ಅವ್ರ ಡೈರೆಕ್ಷನ್. ಮೂರು ಸಿನಿಮಾ ಪೂಜೆ ಆಗುತ್ತೆ ಒಟ್ಟಿಗೆ ಒಟ್ಟಿಗೆ 2015 ಅಲ್ಲಿ ಮೂರು ಸಿನಿಮಾ ಪೂಜೆ ಆಗಿದ್ರಲ್ಲಿ ಒಂದು ಜಿಗರ್ ತಂಡ, ಇನ್ನೊಂದು ಯಾವುದೋ ನನಗೆ ಟೈಟ್ಲ್ ನೆನಪಿಲ್ಲ, ಮಿಲನ ಪ್ರಕಾಶ್ ಅವ್ರದ್ದೊಂದು, ಕೃಷ್ಣ ಅವ್ರದ್ದೊಂದು, ನಮ್ಮ ಕಿಟಪ್ ಅವರು ಅಂತ ಕರಿತೀವಲ್ಲ ನಮ್ಮ ಡೈರೆಕ್ಟರ್ ಕೃಷ್ಣ ಅವ್ರದ್ದೊಂದು. ಮೂರು ಸಿನಿಮಾ ಅಲ್ಲಿ ಸುದೀಪಣ್ಣ ಏನು ಮಾಡ್ತಾರೆ, 5-4 ಗಂಟೆಗೆ ನಾನು ಕರ್ಸ್ಕೋತಾರೆ, ಬಾ ಮಗನೇ ಹೋಗ್ಬಿಡೋಣ ಅಂತ. ಹೋಗ್ತೀನಿ, ಅಲ್ಲಿ ಮನೆ ಹತ್ರ ಹೋಗೋಕ್ಕಾಗಲ್ಲ, ಡೈರೆಕ್ಟಾಗಿ ನಾನು ಅಲ್ಲೇ ಹೋಗ್ತೀನಿ ದೇವಸ್ಥಾನದ ಹತ್ರ. ಹೋದಾಗ 2 ಸಿನಿಮಾ ರಘುನಾಥ್ ಸರ್ ಅಂತಿದ್ರು ಪ್ರೊಡ್ಯೂಸರ್, ಒಬ್ಬ ಅಯ್ಯಪ್ಪ ಅಯ್ಯಪ್ಪ ಒಂದು, ಅಯ್ಯಪ್ಪನ ಹೆಂಡತಿ ಒಂದು, ಯಾರೋ ಮಾಡ್ತಾರೆ ಈ ಸಿನಿಮಾ. ಹೆಬ್ಬುಲಿ ಸಿನಿಮಾ ಸುದೀಪಣ್ಣ ಏನು ಮಾಡ್ತಾರೆ, ಏ ಮಗನ ಬಾಯಿಲಿ ನಿನ್ನ ಕೈಯಲ್ಲಿ ಮಾಡಿದ್ರು, ಏ ಹಣ ಅಂತೀನಿ, ಏಯ್ ಸುಮ್ಮನೆ ಏನಿಲ್ಲ ಮಾಡೋ ನಿನ್ನ ಕ್ಲಾಪ್ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸ್ತಾರೆ ಸಿನಿಮಾ. ಪಾಪ ಅದೇನೋ ಸ್ವಲ್ಪ ಬೇರೆ ಇದರಿಂದ ನಿಂತೋಗ್ತದೆ ಬೇರೆ. ಕೊನೆಗೆ ಅವ್ರು ನಮ್ಮ ಜೊತೆಲ್ಲ ಪಾರ್ಟ್ನರ್ ಅವರು. ಏನೋ ಒಂದು ಸಿನಿಮಾ ಪೂಜೆಗೆ ಹೋಗ್ತೀವಿ ನಾವು, ಇದೆಲ್ಲ ಆಗಿ ಒಂದು 4-5 ತಿಂಗಳಿಗೆ ಹೋದಾಗ ನನಗೆ ಆ ಪ್ರೊಡ್ಯೂಸರ್ ಮತ್ತು ಪ್ರೊಡ್ಯೂಸರ್ ಫ್ರೆಂಡು ನನಗೆ ಅವಮಾನ ಮಾಡಿಬಿಡ್ತಾರೆ. ಅಶೋಕ ಹೋಟ್ಲಲ್ಲಿ ಸಿನಿಮಾ ಪೂಜೆ ಇರುತ್ತೆ, ಏಯ್ ನೀವು ಯಾಕೆ ಇಲ್ಲಿ ಮುಂದೆ ಕೂತ್ರಿ. ಆ ಚಾಲೆಂಜ್ಗೆ ಮರೋ ದಿವ್ಸಕ್ಕೆ ನಾನು ಸುದೀಪ್ ಅಣ್ಣನ ಮನೆಗೆ ಹೋಗ್ತೀನಿ. ಸುದೀಪ್ ಸರ್ ತಂದೆ ನೀವು ನಂಬ್ತಿರೋಲ್ಲ, ಆ ಅಪ್ಪನ ನಾವು ಕಡೆವರೆಗೂ ನೆನೆಸ್ಕೋಬೇಕು. ಸಂಜೀವ್ ಅವರು ಏಯ್ ನೀನು ಇವನ ಜೊತೆಲಿ ಮಾಡೋ ಅಂದರೆ ವ್ಯಾಪಾರ ಹೆಂಗೆ ಮಾಡೋದು ಇವನು ಗೊತ್ತಿದೆ, ಇವನು ಮಾಡ್ತಾನೆ ಇವನು ಅಂತ. ಸೊ ಅಲ್ಲಿ ಡಿಸೈಡ್ ಆಯಿತು. ಟಿಫನ್ ಮುಗಿಸೋ ಅಷ್ಟರಲ್ಲಿ ನಾನೊಬ್ಬ ಪ್ರೊಡ್ಯೂಸರ್ ಆದೆ. ಅದಕ್ಕೆ ನಮ್ಮ ಲೋಗೋ ಡಿಸೈನ್ ಮಾಡಿದವ್ರು ನಮ್ಮ ಡೈರೆಕ್ಟ್ರು ಕೃಷ್ಣ ಸರ್. ನಿಜವಾಗ್ಲೂ ಆ ಅಪ್ಪ ಕುತ್ಕೊಂಡು ಲೋಗೋ ಡಿಸೈನ್ ಮಾಡಿಕೊಟ್ರು ನಮಗೆ. ಆಮೇಲೆ ಹೇಳಿದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಕ್ಯಾಮ್ರಾಮನ್ ಕೃಷ್ಣ ಅವರೇ ನಿಮ್ಮ ಲೋಗೋ ಡಿಸೈನರು. ನಮ್ಮ ಲೋಗೋ ಅಂದರೆ ನೋಡಿ ಅವತ್ತು ಮುಗ್ದ ಮನಸ್ಸು ಹೆಂಗಿತ್ತು ಅಂತ ಅಂದರೆ ಒಳ್ಳೆ ಕೆಲಸ ಆಗಬೇಕು ಅಂತಿದ್ರೆ ನಾವು ಪ್ಲ್ಯಾನ್ ಮಾಡಿದೆ ಎಲ್ಲದೂ ಬಂದು ಆ ಜಾಗದಲ್ಲಿ ಸೇರ್ಕೊಳ್ಳುತ್ತೆ. ಕೊನೆಗೆ ಡಿಸೈಡ್ ಮಾಡ್ತೀವಿ ಎಲ್ಲ ಆಗುತ್ತೆ. ಕೊನೆಗೆ ಗನ್ಗಳು ಬೇಕು. ನೀವು ಹೆಬ್ಬುಲಿಯಲ್ಲಿ ನೀವು ನೋಡಿದ್ರೆ ಹೇರ್ ಕಟ್ಟು ಗನ್ನು ಇದು ಹೆಬ್ಬುಲಿ ಹೇರ್ ಕಟ್ಟಿಂಗ್ ತುಂಬ ಟ್ರೆಂಡ್ ಆಗಿತ್ತಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಥೈಲ್ಯಾಂಡ್ಗೆ ಹೋಗಿ ತೊಗೊಂಬಂದೆ ನಾನು ಗನ್ನು. ಅದು ಎಷ್ಟು ಹೆಚ್ಚು ಕಡಿಮೆ ಇಲ್ಲೆಲ್ಲ ನಾವು ಆ ಗನ್ನು ಎಲ್ಲ ನೋಡಿದ್ವಿ, 4 ಲಕ್ಷನೂ ಬಿಲ್ ಹೇಳಿದ್ರು, ಬಟ್ ಎಲ್ಲ ಡೂಪ್ಲಿಕೇಟ್ ಗನ್ನೆ, ಬಟ್ ಅಷ್ಟು ಒರಿಜಿನಾಲಿಟಿ ಬರಲಿಲ್ಲ. ಅದೇ ಓಪನಿಂಗ್ ಸೀನ್ಸ್ ಆ ಸ್ನೈಪರ್ ಬರ್ತದಲ್ಲ. ಕೊನೆಗೆ ಅವೆಲ್ಲ ನಾನು ಥೈಲ್ಯಾಂಡ್ಗೆ ಹೋಗಿ ಎಲ್ಲ ಸೇರಿಸಿ ನಾನು 55,000 ರೂಪಾಯಿಗೆ ತೊಗೊಂಬಂದೆ, ಇನ್ಕ್ಲೂಡಿಂಗ್ ಕಸ್ಟಮ್ ಚಾರ್ಜಸ್ ಎಲ್ಲ ಸೇರಿಸಿ 55,000 ರೂಪಾಯಿಗೆ ನನ್ನ ಫ್ಲೈಟ್ ಚಾರ್ಜು, ಹೋಟ್ಲು ಚಾರ್ಜು, ಇದು ಎಲ್ಲ ಸೇರಿಸಿ ಅಂದರೆ 4 ಲಕ್ಷ ಖರ್ಚಾಗಿದೆ. 4.5 ಲಕ್ಷ ಪ್ಲಸ್ ಅದು ಮುರಿದೋಗಿದ್ರೆ ಅದಕ್ಕೊಂದು ಮತ್ತೆ ಅದು ಡಮ್ಮಿ ಥರ ಕಾಣುತ್ತೆ. ಅದಾಯ್ತು ಹೇರ್ ಕಟ್ಟು. ಹಾಂ, ಹೇರ್ ಕಟ್ಟಲ್ಲಿ ನಾವು ಸುದೀಪ್ ಅಣ್ಣಂಗೆ ಹೋಗಿ ಹೇಳಿದ್ವಿ, ಅಣ್ಣ ಹಿಂಗೆ ಹೇರ್ ಕಟ್ ಮಾಡಿದ್ರು. ನಮ್ಮ ಪಾಪ ಪಾರ್ಟ್ನರು SRV ರಘುನಾಥ್ ಅವರು ಅಂತಿದ್ದರು. ಅಪ್ಪ ನಿಜವಾಗ್ಲೂ ಸರ್ ನಮಗೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. SRV ಮಲ್ಲೇಶ್ವರ ಒಂದು ಸ್ಟುಡಿಯೋ ಇದೆಯಲ್ಲ, ಅವ್ರೇನು ಮಾಡಿದ್ರು, ಏ ಉಮಾಪತಿ ಅವರ ಮುಂದೆ ಇರಲಿ ಸರ್, ನಮ್ಮ ಕೈಯಲ್ಲಿ ಅವ್ರ ಥರ ನಾವು ವ್ಯಾಪಾರ ಮಾಡೋಕ್ಕಲ್ಲ, ಇವ್ರು ಮುಂದೆ ಇರಲಿ ಸರ್ ನಮ್ಗೆ ಉಳಿಸ್ತಾರೆ ಅಂತೇಳಿ ಸ್ವಲ್ಪ ಆವಾಗ ಸುದೀಪ್ ಸರ್ ಎಲ್ಲ ದೊಡ್ಡ ಮನಸ್ಸು ಮಾಡಿ ನನ್ನ ಮುಂದಕ್ಕೆ ಬಿಟ್ರು. ನನಗೂ ಕಿಟಪ್ ಅವ್ರಿಗೂ ಭಾಳ ಒಳ್ಳೆ ಕೋಆರ್ಡಿನೇಷನ್ ಇತ್ತು. ದೋಸ್ತಿ ಬೆಳಿ ಎಲ್ಲ ರೆಕ್ಕಿ ಹೋದ್ರು, ಏ ಅವರಿಗೂ ತಿನ್ನೋ ಶೋಕಿ ನಮಗೂ ತಿನ್ನೋ ಶೋಕಿ ಎಲ್ಲ ನಾವು ಹೋಗ್ಲಿ, ಇಷ್ಟು ಅವರ್ ನಾವು ರೆಕ್ಕಿ ಅಂತ ಹಿಡ್ಕೊಂಡ್ರೆ ಇನ್ನು ಬಾಕಿದು ಊಟ ತಿನ್ನೋಕ್ಕೆ ಎಲ್ಲ ಜಾಗ ಹುಡುಕ್ತಾ ಇದ್ದಿದ್ದು.
ಹೆಂಗ್ ಮಾಡಿ ಸಿನಿಮಾ ಚೆನ್ನಾಗಾಯ್ತು, ನಿಜವಾಗ್ಲೂ ಎಲ್ಲ ಆ ಸಿನಿಮಾದಿಂದ ಕಲ್ತಿದ್ದು ನಮ್ಗೆ ಸಾಯೋವರೆಗೂ ಇರ್ತದೆ. ಅದಾದ್ಮೇಲೆ ದರ್ಶನ್ ಸರ್ ಸಿನಿಮಾ ಮಾಡಿದ್ವಿ, ಅದು ಚೆನ್ನಾಗಾಯ್ತು. ಮುರಳಿ ಸರ್ ಸಿನಿಮಾ ಮಾಡಿದ್ವಿ, ಕೋವಿಡ್ ಇದ್ರೂ ನಮಗೆ ಚೆನ್ನಾಗಾಯ್ತು. ಅಂದರೆ ನಮ್ಮ ಶ್ರದ್ಧೆ ಭಕ್ತಿ ಮತ್ತು ಡಿಸಿಪ್ಲಿನ್ ಅನ್ನೋದಿದ್ರೆ ನಾವು ಎಲ್ಲಿದ್ರೂ ಬದುಕ್ತೀವಿ ಸರ್. ನಮಗೇನು ಇಂಥ ನಾನು ಕಸ ಗುಡಿಸೋಕೆ ಕೊಡಿ, ನಾನು ಶ್ರದ್ಧೆ ಭಕ್ತಿಯಿಂದನೇ ಮಾಡ್ತೀನಿ, ನಾನೇನು ಅವತ್ತು ದರ್ಪ ತೋರಿಸಲ್ಲ. ಸ್ಟಾರ್ಟಿಂಗೆಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಅಂದರೆ ದುಡ್ಡಿಲ್ಲ ಅಂದರೆ ಅಕೌಂಟಲ್ಲಿ ಇತ್ತು, ಎತ್ಕೊಳಕ್ಕೆ ಆಗ್ತಾ ಇರಲ್ಲ. ಇನ್ನೂ ನಮಗಿನ್ನ ಏನು ಸೀಸನ್ ಆಗಿಲ್ಲ. ಅವತ್ತು ಪಾಪ ನಮ್ಮ ಹುಡುಗ ಶ್ರೀಕಾಂತ್ ಅಂತಿದ್ದಾನೆ, ನಾನು ಓನೇ ಇಲ್ಲೆಲ್ಲ ಕಸ ಗುಡಿಸಿದ್ದೀವಿ, ನೆಲ ಒರೆಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವತ್ತು ಅವತ್ತು ನಮ್ಗೆ ಸಿರಿತನ ಇತ್ತು, ಅವತ್ತು ದುಡ್ಡಿತ್ತು, ಅವತ್ತು ಆಸ್ತಿ ಇತ್ತು, ಬಟ್ ನಮಗೆ ಅರ್ಗಿಸ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಇವತ್ತೆಲ್ಲ ಕಲ್ತಿದ್ದೀವಿ, ಜೀವನ ಕಲ್ಸಿದೆ. ಬಟ್ ಮುಂದೆ ಒಂದು ಹೆಜ್ಜೆ ಇಟ್ಟರೆ ಯಾವತ್ತು ಬದುಕು ತೊಗೊಂಡು ಹೋಗ್ತಾ ಇರುತ್ತೆ ಮುಂದಕ್ಕೆ ಸರ್. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಭಯ ಪಡಕ್ಕೆ ಹೋಗಬಾರ್ದು ಸರ್. ಅಂದರೆ ಏನೋ ಒಂದು ಸಮಯ ಸಂದರ್ಭ ನಂದೇನೋ ನನ್ನ ಮೇಲೆ ಏನೋ ಒಂದು ಕಾಂಟ್ರವರ್ಸಿ ಆಯಿತು, ಓ ಉಮಾಪತಿ ಮಾತಾಡಿರೋದು ಯಾವುದೋ ಒಂದು ಆಡಿಯೋ, ಏ ಯಾಕ್ರೆ ತಲೆ ಕೆಡಿಸ್ಕೊಳ್ಳಿ, ಲೈಫೇ ಅದು. ಮಾತಾಡಿದ್ದೇನೆ ಕಾನೂನು ಇದೆ, ಪ್ರೂವ್ ಮಾಡ್ಕೋತೀನಿ ಅಂತ ಧೈರ್ಯವಾಗಿರಬೇಕು ಹೊರತು ಹಿಂಗಾಯ್ತು ಅಂತ ನಾವು ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ದೂರ ಹೋಗೋದು, ಭಯ ಪಡಬಾರ್ದು ಸರ್. ಏನಕ್ಕೆ ಸರ್ ಭಯ ಪಡಬೇಕು? ಬಟ್ ಸಮಾಜಘಾತಕ್ಕೆ ಕೆಲಸಗಳು ಮಾಡಿದೀವ ನಾವು. ಹಂಗೆ ಮೇಯ್ನ್ ಒಬ್ಬ ಮನುಷ್ಯ ಬದುಕಬೇಕಾದವನು ಕಲಿಬೇಕಾಗಿರೋದು ಯಾವುದೇ ಸಮಯ ಸಂದರ್ಭ ಇರಲಿ ಎದುರಿಸೋದು ಕಲಿಬೇಕು. ಎದುರಿಸೋದು ಅಂದರೆ ಸಿಚುಯೇಷನ್ ಎದುರಿಸೋದು, ವ್ಯಕ್ತಿಗಳನ್ನ ಎದುರಿಸೋದಲ್ಲ. ಬಟ್ ಒಂದು ಧೈರ್ಯ ಇರಬೇಕು, ಇರಬೇಕು ಸರ್. ಇಲ್ಲದಿದ್ರೆ ನಿಜವಾಗ್ಲೂ ಇವತ್ತಿನ ಕಾಲಘಟ್ಟದಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ ಸರ್. ಒಂದು ಗಾದೆನೇ ಇದೆಯಲ್ಲ, ಡೆಸ್ಟಿನಿ ಫೇವರ್ಸ್ ದಿ ಬ್ರೇವ್. ಹೌದು, ಡೆಫಿನೆಟ್ಲಿ. ಯಾವತ್ತು ಅದೃಷ್ಟ ಅನ್ನೋದು ಧೈರ್ಯ ಜೊತೆಗಿರುತ್ತೆ ಸರ್. ಆಮೇಲೆ ಧೈರ್ಯ ಅಂದರೆ ನಿಮಗೆ ಬಂಡ ಧೈರ್ಯ ಅನ್ನೋದು ಉಪಯೋಗ ಬರಲ್ಲ ಸರ್. ನೋಡಿ, ಬದುಕೋನಿಗೆ ಬುದುವಂತನ ಇರೋನ್ ಬದುಕ್ತಾನೆ ಕೊನೆವರೆಗೂ, ದಡ್ತನ ಇರೋನ್ ಬದುಕ್ತಾನೆ, ಅಮಾಯಕ ಬದುಕ್ತಾನೆ. ಅತಿ ಬುದ್ಧಿವಂತನಿಗೆ ಕಾಲ ಇಲ್ಲ ಸರ್. ನೀವು ನೋಡ್ಕೊಂಡು ಬನ್ನಿ, ಏಯ್ ಇವನು ಭಯಂಕರ ಬುದ್ಧಿವಂತ ಗುರು, ಅವರೆಲ್ಲರೂ ಎಲ್ಲೂ ಇಲ್ಲೆಲ್ಲೋ ಇರ್ತಾರೆ ಅನ್ಕೊಂಡಿರ್ತಾರೆ, ಇಲ್ಲೇ ಇರ್ತಾರೆ. ದಡ್ಡ ಅಮಾಯಕ ಬುದ್ಧಿವಂತರೇ ಬದುಕೋದು, ತುಂಬ ಬುದ್ಧಿವಂತ ಬದುಕಲ್ಲ. ಸೊ ತುಂಬ ವಿದ್ಯೆನೂ ಕೆಲಸ ಮಾಡಲ್ಲ, ತುಂಬ ಹುಷಾರ್ತನೂ ಕೆಲಸ ಮಾಡಲ್ಲ, ಅತಿ ಆದರೆ ಯಾವುದೂ ಉಪಯೋಗ ಇಲ್ಲ ಸರ್. ಸೊ ರಿಸ್ಕ್ ತಗೊಳ್ಳಿದ್ರೆ ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ ಸರ್. ಇವಾಗ ರಿಸ್ಕ್ ತಗೊಳ್ಳಿ, ಇವಾಗ ನೀವೇನೋ ಒಂದು ಕೆಲಸ ಮಾಡಿ, ಮನೇಲಿ ನೀವು ಅಡುಗೆ ಮಾಡ್ತಾ ಇರ್ತೀರಾ, ಕುಕ್ಕರ್ಗೆ ಹಾಕ್ತೀರಾ, ಕುಕ್ಕರ್ ಬರ್ಸ್ಟ್ ಆಗಲ್ಲ ಅನ್ನೋದೇನು ಗ್ಯಾರಂಟಿ? ಗ್ಯಾರಂಟಿ ಬಂತಾನೆ ನೀವು ಮಾಡ್ತಾ ಇದ್ದೀರಾ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ ಅಂತ ಗ್ಯಾರಂಟಿ ಹೇಳೋದು. ಭಯ ಪಟ್ಕೊಂಡು ಇದು ಮಾಡಬಾರ್ದು. ಏನು ನಮ್ಮ ಮನೆ ಬರೋದಲ್ಲಿ ಏನಿರ್ತದೆ ಅದು ಆಗ್ತದೆ ಸರ್. ಸೊ ದಿನ ಸಾಯಬಾರ್ದು ಸರ್. ಇವಾಗ ನೀವು ಒಂದು ಯೋಚನೆ ಮಾಡಿ, ನಾವು ಬದುಕಬೇಕು ಅಂತ ಡಿಸೈಡ್ ಮಾಡಿದ್ವಿ, ಈ ಥರದ್ದೆಲ್ಲ ಸಿಚುಯೇಷನ್ಸ್ಗಳು ಬರ್ತಾ ಇರ್ತವೆ, ನಾವು ಅದನ್ನೆಲ್ಲ ಎದುರಿಸಿ ಅಥವಾ ಅದನ್ನು ಈ ಅದರ ಸಮಸ್ಯೆ ಜೊತೆಯಲ್ಲಿ ನಾವು ಬದುಕೋದು ಕಲಿಬೇಕು. ಎದುರ್ಕೊಂಡು ಹೋದ್ರೆ ಜೀವನ ಮಾಡೋಕ್ಕಾಗಲ್ಲ. ಆಮೇಲೆ ಇವತ್ತಿನ ಕಾಲದಲ್ಲಿ ನಾನು ನೋಡ್ಕೊಂಡು ಬರ್ತಾ ಇದ್ದೀನಲ್ಲ, ಸಣ್ಣ ಪುಟ್ಟದಕ್ಕೆ ಸುಯಿಸೈಡ್ಗಳು, ಸಣ್ಣ ಪುಟ್ಟದಕ್ಕೆ ಸರ್ ನನಗೆ ಅನಿಸ್ತದೆ ರಪ್ಪಂದು ಬಿ ಪಿ ರೈಸ್ ಆಗ್ಬಿಡ್ತದೆ. ಬೈಸ್ಕೊಂಡಿರೋ ಮರ್ತು ಬಿಡ್ಬೋದು, ನಾನು ಕೊರಗ್ತಾ ಇರ್ತೀನಿ ಸೊತ್ತಾರಕ್ಕೆ ಬೈದ್ಬಿಟ್ನಲ್ಲ ಆಗಿರೋ ಅಂತ. ಏನು ಮಾಡ್ತೀರಾ, ನಮ್ಮ ಉಡ್ಗುಣ ಅದು, ನಮ್ಮ ಮುತ್ತಾತ ಹಂಗೆ ಇದ್ದ, ನಮ್ಮ ತಾತ ಹಂಗೆ ಇದ್ದ, ನಮ್ಮ ಅಪ್ಪ ಹಂಗೆ ಇದ್ದಿದ್ದು, ನಾನು ಹಂಗೆ ಇದ್ದೀನಿ. ಏನು ಮಾಡೋಕ್ಕಾಗ್ತದೆ, ಬದಲಾವಣೆ ಮಾಡ್ಕೋಬೇಕು. ನಾವು ಹಂಗೆ ಇರ್ತೀವಿ ಅಂದರೆ ಸಾಧ್ಯ ಇಲ್ಲ, ಬದಲಾವಣೆ ಮಾಡ್ಕೋಬೇಕು, ಮಾಡ್ಕೋತೀವಿ. ಒಟ್ಟು ಬದಲಾವಣೆಗೂ ತಯಾರಿದ್ದೀರಿ, ರಿಸ್ಕ್ಗಳಿಗೂ ರೆಡಿ ಇದ್ದೀರಿ, ಮುನ್ನುಗ್ಗಕ್ಕೂ ರೆಡಿ ಇದ್ದೀರಿ. ಕಲಿಬೇಕಲ್ಲ ಸರ್, ಯಶಸ್ಸು ಜೊತೆಗೆ ಬರ್ತಾರೆ. ಶುಭಾಗ್ಲಿ, ಬನ್ನಿ. ಇದಿಷ್ಟು ನೋಡಿದ ಪ್ರೊಮೋ ಸ್ನೇಹಿತರೆ, ಆ್ಯಕ್ಚುಲಿ ಅವ್ರ ಒರಿಜಿನಲ್ ಲೈಫ್ ಜರ್ನಿ ಕೇಳೋಣ ಸರ್. ಬನ್ನಿ, ಈ ಚೇರಲ್ಲೇ ಕೂತ್ಕೊಳ್ಳಿ ಅಂತ ನಿಮ್ಮ ಇಲ್ಲ ಬನ್ನಿ ಸರ್, ಹಿಂಗೆ ಕೂತ್ಕೊಂಡು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.